ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಅಕ್ರಮ್ ಮೊಮಿನ್. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಯಮಕ್ಕನ ಮರಡಿ ಗ್ರಾಮದಲ್ಲಿ ಬಿಬಿ ಹಂಜಿ ಕಲ್ಯಾಣ ಮಂಟಪದಲ್ಲಿ ಮತದಾನ ಜಾಗೃತಿ ಕಾರ್ಯಕರ್ತರ ಸಭೆ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದು ಈ ಸಭೆಯನ್ನು ಉದ್ದೇಶಿಸಿ ಡಾಕ್ಟರ್ ಪ್ರಭಾಕರ್ ಭಟ್ ಅವರು ಮಾತನಾಡಿದರು. ಹೌದು ವೀಕ್ಷಕರ, ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ 100%ಗೆ 100% ಮತದಾನ ಆಗ್ತಾ ಇಲ್ಲ. ಹೀಗಾಗಿ ಈ ಬಾರಿ ನಮ್ಮ ನಿಮ್ಮೆಲ್ಲರ ಮತದ ಮೊದಲ ಮತ ದೇಶಕ್ಕಾಗಿ ನೀಡಿ ಎಂದು ಪ್ರಭಾಕರ್ ಭಟ್ ಅವರು ಹೇಳ್ತಾ, ನಮ್ಮ ಹೋರಾಟ ಅನ್ಯಾಯದಿಂದ ನ್ಯಾಯದ ಕಡೆಗೆ, ಅಸತ್ಯದಿಂದ ಸತ್ಯದ ಕಡೆಗೆ ಹಾಗೂ ಅಧರ್ಮದಿಂದ ಧರ್ಮದ ಕಡೆಗೆ ನಮ್ಮ ಹೋರಾಟ ಎಂದರು. ಏಕೆಂದರೆ ನಮ್ಮ ದೇಶ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿದೆ. ದೇಶ ನಮ್ಮ ದೇಶಕ್ಕಾಗಿ ಶತ್ರುಗಳ ವಿರುದ್ಧ ಹೋರಾಡಿದ ಹಲವರು ಮಹಾಪುರುಷರು ಆಗಿ ಹೋದರು. ಈ ದೇಶದ ಎರಡು ತುಂಡುಗಳನ್ನು ಮಾಡಿ ಭಾರತ ಪಾಕಿಸ್ತಾನ ಮಾಡಿದರು. ಆ ಕ್ಷಣಕ್ಕೆ ಮುಸ್ಲಿಮರು ಹೇಳಿದರು, ನಾವು ಹಿಂದೂಗಳ ಜೊತೆಗಿರುವುದಿಲ್ಲ, ನಮಗೆ ನಮ್ಮ ದೇಶ ಬೇಕು ಎಂದರೆ ಅದೇ ಇದೇ ಕಾಂಗ್ರೆಸ್ ಪಕ್ಷದವರು ಹೇಳ್ತಾರೆ, ಹಿಂದೂ ಮುಸ್ಲಿಂ ಭಾಯಿ ಭಾಯಿ, ಭಾರತ ಪಾಕಿಸ್ತಾನ್ ಭಾಯಿ ಭಾಯಿ. ಆದರೆ ಇಡೀ ವಿಶ್ವಕ್ಕೆ ಪಾಕಿಸ್ತಾನ ತಲೆನೋವು ಉಂಟು ಮಾಡುವ ದೇಶವಾಗಿ ನಿಂತಿದೆ ಎಂದರು. ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಂಸದ ಪ್ರಕಾಶ್ ಹುಕ್ಕೇರಿ ಅವರ ಆಪ್ತರ ಮನೆಗಳ ಮೇಲೆ ಬುಧವಾರ ಬೆಳಗ್ಗೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಇಬ್ಬರು ಪ್ರಭಾವಿ ಗುತ್ತಿಗೆದಾರರ ಮನೆಗಳ ಮೇಲೆ ಬುಧವಾರ ಬೆಳ್ಳಂಬೆಳಗ್ಗೆ ಕಾಗವಾಡ ತಾಲೂಕಿನ ಶಿರಗುಪ್ಪಿ ಗ್ರಾಮದ ರುದ್ರಗೌಡ ಎಸ್ ಪಾಟೀಲ್ ಹಾಗೂ ಚಿಕ್ಕೋಡಿಯ ಇಂದಿರಾನಗರದಲ್ಲಿರುವ ಪ್ರಕಾಶ್ ಒಂಟಮುತಿಯವರ ಮನೆಯ ಮೇಲೆ ಏಕಕಾಲಕ್ಕೆ 5 ಜನರ ಅಧಿಕಾರಿಗಳ ತಂಡ ಹಠಾತ್ ದಾಳಿ ನಡೆಸಿದ್ದು, ಕಚೇರಿಯಲ್ಲಿಯ ಮತ್ತು ಮನೆಯಲ್ಲಿಯ ಕಾಗದ ಪತ್ರಗಳು ಲಾಕರ್ ವಶಪಡಿಸಿಕೊಂಡು ಪರಿಶೀಲನೆ ನಡೆಸಿದ್ದಾರೆ. ಮುಂಜಾನೆಯಿಂದ ಪ್ರಾರಂಭವಾದ ತನಿಖೆ ಸಂಜೆ 6 ಗಂಟೆವರೆಗೂ ಮುಂದುವರೆದಿದೆ. ಈ ಕುರಿತು ಪತ್ರಕರ್ತರು ಐಟಿ ಅಧಿಕಾರಿಗಳನ್ನು ಕೇಳಿದಾಗ ಮಹತ್ವದ ಕಾಗದ ಪತ್ರಗಳ ಪರಿಶೀಲನೆ ಮುಂದುವರೆದಿದ್ದು, ಹೆಚ್ಚಿನ ಮಾಹಿತಿಯನ್ನು ತನಿಖೆ ಪೂರ್ಣಗೊಂಡ ನಂತರ ನಮ್ಮ ಹಿರಿಯ ಅಧಿಕಾರಿಗಳು ಮಾಹಿತಿ ನೀಡಲಿದ್ದಾರೆಂದು ಹೇಳಿದರು. ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸುವ ಮೂಲಕ ಪ್ರಹ್ಲಾದ್ ಜೋಶಿ ಕೇಂದ್ರದಲ್ಲಿ ಸಚಿವರಾಗುವುದು ಖಚಿತ ಎಂದು ನಟಿ ಹಾಗೂ ಬಿಜೆಪಿ ನಾಯಕಿ ತಾರಾ ಅನುರಾಧ ವಿಶ್ವಾಸ ವ್ಯಕ್ತಪಡಿಸಿದರು. ಹುಬ್ಬಳ್ಳಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಹ್ಲಾದ್ ಜೋಶಿ ಅವರು ಅನಂತಕುಮಾರ್ ಅವರ ಸ್ಥಾನ ತುಂಬಲಿದ್ದಾರೆ. ಅನಂತಕುಮಾರ್ ನನಗೆ ಅಣ್ಣನಂತಿದ್ದರು, ಅವರು ನನಗೆ ರಾಜಕೀಯ ಗುರು ಆಗಿದ್ದರು. ಸಂಸದ ಜೋಶಿ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ. ಇದರೊಂದಿಗೆ ಪ್ರಧಾನಿ ಮೋದಿ ಅವರ ಕೆಲಸಗಳು ಜೋಶಿ ಗೆಲುವಿಗೆ ಸಹಕರಿಸಲಿವೆ. ಒಂದು ರಾಜಕೀಯ ಪಕ್ಷದವರು ಧರ್ಮ ಒಡೆಯುವ ಕೆಲಸ ಮಾಡಿತ್ತು, ಜನರ ಭಾವನೆಗೆ ಧಕ್ಕೆ ಮಾಡಿತ್ತು. ಬಿಜೆಪಿ ಅಂತ ಕೆಲಸ ಯಾವತ್ತೂ ಮಾಡಿಲ್ಲ. ಬಿಜೆಪಿ ವಿರೋಧಿ ಅಭ್ಯರ್ಥಿ ವಿರುದ್ಧ ಪ್ರಕರಣ ದಾಖಲಿಸಲು ನ್ಯಾಯಾಲಯ ಸೂಚಿಸಿದೆ. ಇದು ಜೋಶಿ ಗೆಲುವನ್ನು ಮತ್ತಷ್ಟು ಸುಗಮಗೊಳಿಸಲಿದೆ ಎಂದರು. ಅಲ್ಲಿ ಸದನದಲ್ಲಿ ಭಾರಿ ಹೆಚ್ಚು ಮಾತನಾಡಿತು ಪ್ರಹ್ಲಾದ್ ಅಣ್ಣನಲ್ಲಿ. ನ್ಯಾಯಾಧಿಕರಣದಲ್ಲಿ 14.38 ಟಿಎಂಸಿ ನೀರು ಪಡೆಯಕ್ಕೆ ಅವರ ಸಾಧನೆ ಮತ್ತು ಅವರ ಕೆಲಸ ತುಂಬಾ ಜೋರಾಗಿ ಇತ್ತು. ಬಹುಶಃ ಸದನದಲ್ಲಿ ನೀವು ಅದನ್ನ ತೆಗೆದುಕೊಂಡ್ರೆ ಅವ್ರು ಏನೇನು ಮಾತನಾಡಿದ್ದಾರೆ ಅದು ಲಿಸ್ಟ್ ನಮ್ಗೆ ಸಿಗ್ತದೆ. ಅದು ನೀವು ಯುಕೆನ್ ಆಲ್ಸೋ ಬ್ರೌಸ್ ಅಥವಾ ನೀವು ಇಂಟರ್ನೆಟ್ ಅಲ್ಲಿ ಕೂಡ ತಗೊಳ್ಬಹುದು. ಬಹಳ ಹೆಚ್ಚು ಪ್ರಶ್ನೆಗಳನ್ನು ಹಾಕಿ ಮತ್ತು ಇದ್ರ ಬಗ್ಗೆ ಹೆಚ್ಚು ಮಾತನಾಡಿದವರು ಪ್ರಹ್ಲಾದ್ ಅವರು. ಮತ್ತೆ ನ್ಯಾಯಾಧಿಕರಣದಲ್ಲಿ ನ್ಯಾಯ ಸಿಗ್ಲೇಬೇಕು ಅಂತ ಹೋರಾಟ ಮಾಡಿದವರು ಪ್ರಹ್ಲಾದ್ ಅವರು. ಆ ನಿಟ್ಟಿನಲ್ಲಿ ಅದನ್ನು ಒಂದು ಚಿಕ್ಕದಾಗಿ ದಾರಿ ತಪ್ಪಿಸ್ತಾ ಇದ್ದಾರೆ. ಯಾಕಂದ್ರೆ ನಾವು ಯಾವುದರಲ್ಲಿ ಭಾಗವಹಿಸಿದ್ದಿಲ್ಲ. ಆ ತರ ಆಗಿಲ್ಲಾದ್ರೆ ನ್ಯಾಯಾಧಿಕರಣದಲ್ಲಿ 14.38 ಅದು ಟಿಎಂಸಿ ಅವರು ರಾಜ್ಯ ಸರ್ಕಾರ ನಮ್ಮ ನ್ಯಾಯ ಏನು ವಕೀಲರುಗಳು ವಾದ ಮಾಡಿ ಮಾಡಿದ್ದಾರೆ ರಾಜ್ಯ ಸರ್ಕಾರ ಸಲಹೆಗಾರರಿಗೆ ಅಂತ ಹೇಳ್ತಾರೆ. ಈ ನ್ಯಾಯಾಧಿಕರಣದ ವಿಷಯದಲ್ಲಿ ಇವರು ಯಾವುದೇ ಪ್ರಯತ್ನದಲ್ಲಿ ಹೆಚ್ಚು ಮಾತಾಡಿದ್ದಾರೆ ಅಲ್ಲ ಮಾತಾಡಿದ್ದಾರೆ ಈ ವಿಷಯದಲ್ಲಿ ಅವರು ಏನು ಮೌನ ವಹಿಸಿದ್ದಾರೆ? ಖಂಡಿತವಾಗಿದೆ. ಏಕೆಂದ್ರೆ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಿಂದ ಏನು ನ್ಯಾಯ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಹೋರಾಟ ಮಾಡಿದ್ದಾರೆ. ಆಗುತ್ತದೆ ಆಗ್ತದೆ. ನ್ಯಾಯಾಧಿಕರಣದು ಯಾವಾಗಲೂ ಕೂಡ ನಮ್ಮದೊಂದೇ ರಾಜ್ಯದ ಆಗಿರುವುದಿಲ್ಲ. ಆ ನೀರನ್ನು ಬಳಸುವ ಎಲ್ಲಾ ರಾಜ್ಯಗಳಲ್ಲಿ ಕೂಡ ಸೇರಿರ್ತದೆ. ಆ 3 ರಾಜ್ಯಗಳನ್ನೇ ಸೇರಿ ಅದು ಒಟ್ಟಾರೆ ಮಾಡಬೇಕಾದ್ರೆ ಇಟ್ ಟೇಕ್ಸ್ ಟೈಮ್. ಸೊ ಅದಕ್ಕೋಸ್ಕರ ನಾವು ಅನ್ಯಾಯ ಆಗೋದಕ್ಕೆ ಖಂಡಿತವಾಗ್ಲೂ ಪ್ರಹ್ಲಾದ್ ಜೋಶಿಯವರಾಗಿ ಈ ಭಾಗದ ಯಾವುದೇ ಲೋಕಸಭೆ ಸದಸ್ಯರಾಗಿ ಖಂಡಿತವಾಗ್ಲೂ ಬಿಡೋದಿಲ್ಲ. ಅನಂತಕುಮಾರ್ ಅವರ ಜಾಗ ಸಿಗುವುದಕ್ಕೆ ಪ್ರಹ್ಲಾದ್ ಜೋಶಿ ಅವರ
ಅದು ನನ್ನ ವೈಯಕ್ತಿಕ ಆಸೆ. ಲೋಕಸಭಾ ಚುನಾವಣೆ ರಂಗೇರಿದ್ದ ಕಾವಲ್ಲೇ ಮಳೆರಾಯ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾನೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಆಲಿಕಲ್ಲಿನ ವರ್ಷಧಾರಿಯಾಗಿದೆ. ಬಿಸಿಲಿಂದ ಬೇಸತ್ತ ಜನತೆಗೆ ಮಳೆರಾಯ ತಂಪೆರೆದಿದ್ದಾನೆ. ಸಂಜೆ ವೇಳೆಗೆ ಗಾಳಿ ಗುಡುಗು ಸಹಿತ ಆಲಿಕಲ್ಲು ಸಮೇತ ಮಳೆಯಾಗಿದೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಆಲಿಕಲ್ಲು ಮಳೆಯಾಗಿದೆ. ಮಳೆರಾಯನ ಆಗಮನದಿಂದ ನಗರದ ಜನದ ಪರದಾಡುವಂತಾಯಿತು. ಮಳೆರಾಯ ನಗರದ ಜನತೆಗೆ ಖುಷಿ ತಂದರೆ ಮಾವಿನ ಬೆಳೆಗಾರರಲ್ಲಿ ಆತಂಕ ಸೃಷ್ಟಿಸಿದ್ದಾನೆ. ಆಲಿಕಲ್ಲು ಮಳೆಗೆ ಮಾವಿನ ಕಾಯಿಗೆ ಹಾನಿಯಾಗುತ್ತದೆ, ಜೊತೆಗೆ ಇಳುವರಿ ಕಡಿಮೆಯಾಗಲಿದೆ. ಮಳೆಯಿಂದ ರಸ್ತೆಯಲ್ಲಿ ನೀರು ತುಂಬಿಕೊಂಡು ಸಂಚಾರ ಅಸ್ತವ್ಯಸ್ತಗೊಂಡಿತು. ಉಣಕಲ್ ಕ್ರಾಸ್, ಹೊಸೂರು ಸರ್ಕಲ್ ಸೇರಿ ಹಲವು ಕಡೆ ಸಂಚಾರ ಅಸ್ತವ್ಯಸ್ತಗೊಂಡಿತು. ಮೆಹನತ್ ಕರೆ ವೈಜನಾಥ್ ಪಾಟೀಲ್ ಸಾಬ್, ಅಂಡಾ ಖಾಯೆ ಖರ್ಗೆ ಸಾಬ್ ಎಂಬಂತಾಗಿದೆ. 371J ಕೊಟ್ಟಿದ್ದು ವೈಜನಾಥ್ ಪಾಟೀಲರ ಹೋರಾಟದ ಫಲವಾಗಿದೆ. ಆದರೆ ನಾನು ಮಾಡಿದ್ದೇನೆ ಅಂತ ಹೇಳಿಕೊಂಡು ತಿರುಗಾಡೋದು ಖರ್ಗೆ ಸಾಹೇಬರು ಎಂದು BJP ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದ್ದಾರೆ. ಸೇಡಂ ತಾಲೂಕಿನ ಮುಧೋಳ್ನಲ್ಲಿ SE ಸಮಾವೇಶ ಹಾಗೂ ಮಳಕೇಡ್ ಕುರುಕುಂಟ ಅಡಕಿಯಲ್ಲಿ ಕಾರ್ಯಕರ್ತ ಸಭೆಯಲ್ಲಿ ಮಾತನಾಡಿದ ಅವರು, ಖರ್ಗೆ ಅವರ ಮೆಹನತ್ ಕರೆ ಮುರುಗಿ ಸಾಬ್, ಅಂಡಾ ಖಾಯೆ ಫಕೀರ್ ಸಾಬ್ ಎಂಬ ಮಾಮೂಲಿ ಶಾಯರಿಗೆ ಟಾಂಗ್ ಕೊಟ್ಟರು ಡಾಕ್ಟರ್ ಉಮೇಶ್ ಜಾಧವ್. 371 ಹೆಸರಿನಲ್ಲಿ ಖರ್ಗೆ ಮೋಸ ಮಾಡಿದ್ದಾರೆ. 371 ಜಾರಿಗೆ ಪ್ರಮುಖ ಕಾರಣವಾಗಿದ್ದ ವೈಜಿನಾಥ್ ಪಾಟೀಲ್ರನ್ನ ಮೂಲೆ ಗುಂಪು ಮಾಡಿದ್ದಾರೆ. ಕಲಬುರಗಿಯಲ್ಲಿ ದುರಾಡಳಿತ ಗುಲಾಮಗಿರಿ ಮತ್ತು ರಾಜ್ಯಾಡಳಿತದಿಂದ ಮುಕ್ತಿ ಕುಡಿಸಲು ಬಾಬುರಾವ್ ಚಿಂಚನ್ ಸೂರ್, ಮಾಲಿಕೆಯ ಗುತ್ತೇದಾರ್ ಮತ್ತು ನಾನು ಪಣ ತೊಟ್ಟಿದ್ದೇವೆ ಎಂದರು. ಈ ಬಾರಿ ಚುನಾವಣೆಯಲ್ಲಿ ಕಾಲಚಕ್ರವನ್ನು ಬದಲಿಸಿಯೇ ತೀರುತ್ತೇನೆ. ನಾನು ಸ್ವತಂತ್ರ ಹೋರಾಟಗಾರನ ಪುತ್ರ, ಕಲಬುರಗಿ ಜನತೆಗಾಗಿ ಜೀವದಾನ ಕೊಡಲು ಸಿದ್ಧ ಎಂದು ಹೇಳಿದರು. ಸೆಂಟ್ರಲ್ ಯೂನಿವರ್ಸಿಟಿ ಖರ್ಗೆ ಮಾಡಿಲ್ಲ, BH ಶಂಕರಮೂರ್ತಿ ಮಾಡಿದ್ದು, ಸ್ಥಳ ಬಸವರಾಜು ಬೊಮ್ಮಾಯಿ ಕೊಟ್ಟಿದ್ದು ಎಂದರು. ಈ ಸಂದರ್ಭದಲ್ಲಿ ಕೆ ರತ್ನಪ್ರಭಾ, ಶಾಸಕ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್, ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್, ಮಾಲಿಕಯ್ಯ ಗುತ್ತೇದಾರ್ ಮಾತನಾಡಿದರು. ಮಾಜಿ ಉಪಸಭಾಪತಿ ಚಂದ್ರಶೇಖರ್ ರೆಡ್ಡಿ, ಮದನ್ ಮತ್ತು ಶಶಿ ಲಮೋಶಿ, ಶರಣು ಮೆಡಿಕಲ್, ನಾಗರೆಡ್ಡಿ ಪಾಟೀಲ್ ಮದನ್, ವಿಕ್ರಮ್ ಪಾಟೀಲ್ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಉದೋ ಗ್ರಾಮಕ್ಕೆ ನಿಮ್ಮನ್ನು ಕೈ ಜೋಡಿಸಿ ವಿನಂತಿ ಮಾಡ್ಲಿಕ್ಕೆ ಬಂದೆ. ನಾ ಯಾಕೆ ಬಂದಿದ್ದೆ ಅದು ಹೇಳಬೇಕ, ಬೇರೆ ಮಾತಾಡ ಪೆಹಲೆ ಕಾಮ್ ಕಿ ಬಾತ್ ಏನಂತಂದ್ರೆ, ನನಗೆ ಇವತ್ತು ನರೇಂದ್ರ ಮೋದಿಜಿ ಅವರು, ಯಡಿಯೂರಪ್ಪ ಅವರು, ಹಿರಿಯ ಶಾಸಕರು, ಮಾಜಿ ಶಾಸಕರು,